ಒಂದು ರೀತಿ ದೊಡ್ಡ ಗಂಭೀರ ಆರೋಪ ಇದು ಇಸ್ಕಾನ್ ಸಂಸ್ಥೆ ಮೇಲೆ ಅದು ಕೂಡ ಮಾಜಿ ಕೇಂದ್ರ ಸಚಿವೆ ಸಂಸದೀಯವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮನೇಕಾ ಗಾಂಧಿಯವರು ಈ ಒಂದು ಆರೋಪವನ್ನು ಮಾಡಿದ್ದಾರೆ ಅದು ಇಸ್ಕಾನ್ ಸಂಸ್ಥೆ ಮೇಲೆ ಏನಪ್ಪಾ ಅಂದರೆ ಮಾಜಿ ಕೇಂದ್ರ ಸಚಿವೆ ಹಾಗೂ ಪಿಯ ಸಂಸದೆ ಗಾಂಧಿ ಗಾಂಧಿಯವರು ಇಸ್ಕಾನ್ ವಿರುದ್ಧ ಒಂದು ಆರೋಪವನ್ನು ಮಾಡಿರ್ತಕ್ಕಂಥ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ರಾಷ್ಟ್ರೀಯ ಲೋಕದಳದ ರಾಷ್ಟ್ರೀಯ ಪ್ರಚಾರ ಉಸ್ತುವಾರಿ ಪ್ರಶಾಂತ್ ಕಾನೋಜಿಯಾ ಅವರು ತಮ್ಮ ಯಕ್ಷ ಖಾತೆಯಲ್ಲಿ ಮನೇಕಾ ಗಾಂಧಿಯವರು ಹೇಳಿರ್ತಕ್ಕಂಥ ಒಂದು ನಿಮಿಷದ ಒಂದು ವಿಡಿಯೋವನ್ನು ಹಂಚ್ಕೊಂಡಿದ್ದಾರೆ ಮನೇಕಾ ಗಾಂಧಿ ಇಸ್ಕಾನ್ ಮೇಲೆ ಗಂಭೀರ ಆರೋಪ ಮಾಡಿರುವ ಹಳೆಯ ಹೇಳಿಕೆಯ ಕೊಟ್ಟಿರ್ತಕ್ಕಂಥ ವಿಡಿಯೋ ಇದು ಎಲ್ಲಿ ಮಾತನಾಡಿದರೆ ಗೊತ್ತಿಲ್ಲ ಇದರಲ್ಲಿ ಮನೇಕಾ ಗಾಂಧಿ ಒಂದು ನಿಮಿಷ ನಾನು ನಿಮಗೆ ಹೇಳಿಬಿಡ್ತೇನೆ ಈ ದೇಶದಲ್ಲಿ ಅತಿ ದೊಡ್ಡ ಮೋಸಗಾರರು ಯಾರಾದರೂ ಇದ್ದಾರೆ ಅಂದರೆ ಅದು ಇಸ್ಕಾನ್ ಇವರು ಗೋಶಾಲೆಯನ್ನು ನಡೆಸಲು ಸರ್ಕಾರದಿಂದ ಬೇಕಾದ ಸೌಲಭ್ಯವನ್ನು ದೊಡ್ಡ ದೊಡ್ಡ ಜಮೀನನ್ನು ಗೋಮಾಳವನ್ನು ಎಲ್ಲ ವ್ಯವಸ್ಥೆಯನ್ನು ಪಡ್ಕೊಳ್ತಾರೆ ಇತ್ತೀಚೆಗಷ್ಟೇ ನಾನು ಇಸ್ಕಾನ್ನ ಅನಂತಪುರದ ಗೋಶಾಲೆಗೆ ಭೇಟಿ ಕೊಟ್ಟಿದ್ದೆ ಅಲ್ಲಿ ಒಂದೇ ಒಂದು ಹಸುವೂ ಇರಲಿಲ್ಲ ಸಂಪೂರ್ಣ ಹೈನುಗಾರಿಕೆ ಯೋಗ್ಯವಾದ ಹಸುವಾಗಲಿ ಇಲ್ಲವೇ ಕರುಗಳಾಗಲಿ ಇರಲಿಲ್ಲ ಎಲ್ಲ ಕರುಗಳು ಮಾರಾಟವಾಗಿವೆ ಎಂಬುದೇ ಇದರ ಸಾರಾಂಶ ಬೀದಿ ಬೀದಿಯಲ್ಲಿ ಹರೇ ರಾಮ್ ಹರೇ ಕೃಷ್ಣ ಅಂತ ಹೇಳಿಕೊಂಡು ಅಡ್ಡಾಡುವ ಇವರು ಹಾಲಿನಲ್ಲೇ ಅವರ ಜೀವನವಿದೆ ಎಂಬಂತೆ ಹೇಳ್ಕೊಳ್ತಾರೆ ಎಲ್ಲದಕ್ಕೂ ಹಾಲು 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 ಅಂತಾರೆ ಆದರೆ ಇಸ್ಕಾನ್ ಅವರು ಕಟುಕರಿಗೆ ಮಾರಿದಷ್ಟು ಗೋವುಗಳನ್ನು ಖಂಡಿತವಾಗಿಯೂ ಕೂಡ ಬೇರೆ ಯಾರೂ ಕೂಡ ಮಾರೋದಕ್ಕೆ ಸಾಧ್ಯವೇ ಇಲ್ವೇನೋ ಇವರೇ ಹೀಗೆ ಮಾಡಿದ್ರಿಂದ ಬೇರೆಯವರ ಕಥೆಯೇನು ಅಂತ ಬಿ ಜೆ ಪಿ ಸಂಸದೆ ಮನೇಕಾ ಗಾಂಧಿ ಹೇಳ್ತಕ್ಕಂಥ ವೀಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮನೇಕಾ ಗಾಂಧಿ ಈ ಒಂದು ವಿಡಿಯೋವನ್ನು ಎಲ್ಲಿ ಯಾವಾಗ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಇಸ್ಕಾನ್ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇಸ್ಕಾನ್ ಮೇಲೆ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಮಾಜಿ ಕೇಂದ್ರ ಸಚಿವೆ ಜೊತೆಗೆ ಪಿಯ ಸಂಸದೆ ಕೂಡ ಹೌದು ಮನೇಕಾ ಗಾಂಧಿ ಹೀಗಾಗಿ ಎಲ್ಲೋ ಗೋಲ್ಮಲ್ ಆಗಿದೆ ನಿಜಕ್ಕೂ ಕೂಡ ಇಸ್ಕಾನ್ ಗೋವುಗಳನ್ನು ಮಾರಾಟ ಮಾಡ್ತಾ ಇದೆಯಾ ಕಟಕರಿಗೆ ಕಸಾಯಿಖಾನೆಗೆ ಮಾರಾಟ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ನೋಡೋಣ ಇಸ್ಕಾನ್ ಈ ಬಗ್ಗೆ ಏನು ಹೇಳುತ್ತೆ ಅಂತ ಎಸ್ ನಾ ಮುಂದಿನ